ಒಂದು ದಿನ ರತನ್ ಟಾಟಾ ಅವರು ಕಾರಿನಲ್ಲಿ ಪ್ರಯಾಣಿಸುವಾಗ ಅಕಸ್ಮಾತ್ತಾಗಿ ಒಂದು ದೃಶ್ಯವನ್ನ ನೋಡ್ತಾರೆ. ಅದು ಏನೆಂದರೆ, ಒಂದು ಕುಟುಂಬ ಮಳೆಯಲ್ಲಿ ಒಂದು ಸ್ಕೂಟಿ ಮೇಲೆ ಹೋಗ್ತಾ ಇರ್ತಾರೆ. ಹಾಗೆ ಆ ಮನೆ ಯಜಮಾನ ಆ ಸ್ಕೂಟಿನ ಡ್ರೈವ್ ಮಾಡ್ತಾ ಇರ್ತಾರೆ. ಮಗಳು ಮುಂದೆ ನಿಂತಿದ್ದಾಳೆ. ಹಿಂದಿನ ಸೀಟ್ನಲ್ಲಿ ಹೆಂಡತಿ, ಹಾಗೆ ಅವಳ ಮಡಿಲಲ್ಲಿ ಒಂದು ಚಿಕ್ಕ ಪಾಪ ಇರುತ್ತೆ. ಆ ಘಟನೆಯನ್ನ ನೋಡಿರುವ ರತನ್ ಟಾಟಾ ಅವರ ಮನಸ್ಸು ವಿಚಲಿತ ಆಗಿಬಿಡುತ್ತೆ. ಆ ದೃಶ್ಯವನ್ನ ನೋಡಿದ ರತನ್ ಟಾಟಾ ಅವರು ಒಂದು ಪ್ರಶ್ನೆಯನ್ನ ತಮ್ಮಲ್ಲೇ ತಾವು ಕೇಳ್ಕೊಳ್ತಾರೆ. ಇಂತಹ ಚಿಕ್ಕ ಕುಟುಂಬಗಳು ಯಾವ ತೊಂದರೆಗಳು ಇಲ್ಲದೆ ಕಾರ್ನಲ್ಲಿ ಆರಾಮಾಗಿ ಹೋಗಬೇಕಂದ್ರೆ ಅವರ ಬಜೆಟ್ಗೆ ಸಿಗುವ ಒಂದು ಕಾರ್ನ ತಯಾರಿ ಮಾಡುವುದಕ್ಕೆ ಆಗಲ್ವಾ ಎಂದು ತಮ್ಮಲ್ಲೇ ತಾವು ಪ್ರಶ್ನೆಯನ್ನ ಹಾಕಿಕೊಳ್ತಾರೆ. ಹೀಗೆ ಕ್ರಮೇಣ ದಿನಗಳು ಉರುಳುತ್ತಿರುವ ಸಮಯದಲ್ಲಿ ಅವರ ಮನಸ್ಸಿನಲ್ಲಿ ಆ ಕುಟುಂಬದ ದೃಶ್ಯ ಮತ್ತು ಅವರ ಭಾವನೆಗಳು ರತನ್ ಟಾಟಾ ಅವರ ಮನಸ್ಸಿನಲ್ಲಿ ತುಂಬಾ ಅಂದರೆ ತುಂಬಾ ಬಲವಾಗಿ ಬೇರೂರುತ್ತವೆ. ಆವಾಗ ಸಡನ್ ಆಗಿ ಒಂದು ಪ್ರೆಸ್ ಮೀಟ್ನ ಕರೆದು ಸುಮಾರು 1 ಲಕ್ಷ ರೂಪಾಯಿ ಬೆಲೆ ಬಾಳುವ ಕಾರ್ನ ಮಾರುಕಟ್ಟೆಗೆ ಬಿಡುಗಡೆ ಮಾಡೋಣವೆಂದು ಪ್ರಕಟಣೆ ಮಾಡಿಬಿಡ್ತಾರೆ. ಆವಾಗ ರತನ್ ಟಾಟಾ ಅವರನ್ನು ನೋಡಿ ಬಹಳ ಜನರು ಗೇಲಿ ಮಾಡ್ತಾರೆ. ನಿಮ್ಮ ಕನಸು ನೆರವೇರುವುದಿಲ್ಲ ಎಂದು ಬಹಳ ಜನ ರತನ್ ಟಾಟಾ ಅವರನ್ನು ನಿರುತ್ಸಾಹದ ಮಾತುಗಳನ್ನು ಆಡ್ತಾರೆ. ಇನ್ನು ಕೆಲವರು ಆದರೂ ಯಾವ ಥರ ಹೀಗಾಳಿಸಿದ್ರು, ಅಂದರೆ 2 ಸ್ಕೂಟರ್ನ ಜೋಡಿಸಿದರೆ ಹೇಗಿರುತ್ತೋ ಅದೇ ಥರ ನಿಮ್ಮ ಕಾರ್ ಕೂಡ ಇರುತ್ತೆಂದು ಗೇಲಿ ಮಾಡ್ತಾರೆ. ಆದರೆ ಅವುಗಳ ಬಗ್ಗೆ ಅಷ್ಟೊಂದು ತಲೆ ಕೆಡಿಸಿಕೊಳ್ಳಲಾರದೆ 1 ಲಕ್ಷ ರೂಪಾಯಿಗೆ ಬೆಲೆ ಬಾಳುವ ಕಾರ್ನ ತಯಾರಿ ಮಾಡಿಸಿ ಮಾರ್ಕೆಟ್ಗೆ ಬಿಟ್ಟು ತೋರಿಸಿದವರು ರತನ್ ಟಾಟಾ ಅವರು. ಅದೇ ನ್ಯಾನೋ ಕಾರ್. ಸುಮಾರಾಗಿ 10,000 ಕೋಟಿ ಟಾಟಾ ಸಾಮ್ರಾಜ್ಯವನ್ನು ಪ್ರಸ್ತುತ 7 ಲಕ್ಷ ಕೋಟಿಗೆ ವೃದ್ಧಿ ಮಾಡಿರುವ ಘನತೆ ನಮ್ಮ ರತನ್ ಟಾಟಾ ಅವರದು. ಮನೆಯಲ್ಲಿ ದಿನನಿತ್ಯ ಬಳಸುವ ಉಪ್ಪಿನಿಂದ ಹಿಡಿದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಡ್ಡಾಡುವ ಭಾರಿ ಗಾತ್ರದ ವಾಹನಗಳ ತಯಾರಿಕೆಯವರೆಗೂ ಟಾಟಾ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡುವ ವ್ಯಕ್ತಿ ನಮ್ಮ ರತನ್ ಟಾಟಾ ಅವರು. ಸ್ನೇಹಿತರೆ, ಒಂದು ಚಿಕ್ಕ ರಿಕ್ವೆಸ್ಟ್. ಟಾಟಾ ಎನ್ನುವ ಕಂಪನಿ ಮೊದಲಿಗೆ ಒಂದು ಕಾಟನ್ ಮಿಲ್ ಆಗಿ ಆರಂಭವಾಗಿತ್ತು. ಅದನ್ನು ಜೇಮ್ಸ್ ಶೆಟ್ಜಿ ಟಾಟಾ ಅವರು 1868ರಲ್ಲಿ ಟಾಟಾ ಗ್ರೂಪ್ ಆಫ್ ಕಂಪನೀಸ್ ಆಗಿ ಆರಂಭ ಮಾಡ್ತಾರೆ. ಇವತ್ತು ಟಾಟಾ ಕಂಪನಿ ಇಷ್ಟರ ಮಟ್ಟಿಗೆ ವ್ಯಾಪಕವಾಗಿ ಬೃಹತ್ ಎತ್ತರಕ್ಕೆ ಬೆಳೆದು ನಿಂತಿದೆ ಅಂದರೆ ಅದು ಜೇಮ್ಸ್ ಶೆಟ್ಜಿ ಟಾಟಾ ಅವರು ಹಾಕಿಕೊಟ್ಟಿರುವ ಭದ್ರ ಬುನಾದಿ ಅಂತ ಘಂಟಾಘೋಷವಾಗಿ ಹೇಳಬಹುದು. ಈ ವಿಧವಾಗಿ ಆರಂಭವಾಗಿರುವ ಟಾಟಾ ಕಂಪನೀಸ್ ತಲೆತಲಾಂತರದಿಂದ ದೊರಾಬ್ಜಿ ಟಾಟಾ, ನವರೋಜಿ ಸಕಲೇತ್ವಾಲಾ ಟಾಟಾ, JRD ಟಾಟಾ ನೋಡಿಕೊಳ್ಳುತ್ತಾ ಬರ್ತಾ ಇದ್ರು. ಆದರೆ ನಾವು ಇವಾಗ ಮಾತನಾಡಬೇಕಾಗಿರುವುದು ರತನ್ ಟಾಟಾ ಅವರ ಬಗ್ಗೆ. ರತನ್ ಟಾಟಾ ಅವರು JRD ಟಾಟಾ ಅವರ ಮರಿಮೊಮ್ಮಗ. ರತನ್ ಟಾಟಾ ಅವರು ಒಂದು ಪಾರ್ಸಿ ಕುಟುಂಬದಲ್ಲಿ 1937 ಡಿಸೆಂಬರ್ 28ರಂದು ಜನಿಸ್ತಾರೆ. ಆದರೆ ರತನ್ ಟಾಟಾ ಅವರ ಬಾಲ್ಯ ಅಷ್ಟು ರಿಚ್ ಆಗಿರಲಿಲ್ಲ. ರತನ್ ಟಾಟಾ ಅವರ ನಿಜವಾದ ಹೆಸರು ರತನ್ ನಾವೆಲ್ ಟಾಟಾ. ಅವರ ತಂದೆ ಹೆಸರು ನಾವೆಲ್ ಟಾಟಾ, ತಾಯಿ ಸೋನು ಟಾಟಾ. JRD ಟಾಟಾ ಅವರ ಚಿಕ್ಕ ಮಗನಿಗೆ ಮಕ್ಕಳು ಇರಲಾರದೆ ಇರುವುದರಿಂದ ನಾವೆಲ್ ಟಾಟಾ ಅವರನ್ನು ದತ್ತುಪುತ್ರನಾಗಿ ಪಡಿತಾರೆ. ರತನ್ ಟಾಟಾ ಅವರ ವಯಸ್ಸು 7 ವರ್ಷ ಮತ್ತು ತಮ್ಮನಾದ ಜಿಮ್ಮಿ ವಯಸ್ಸು 5 ವರ್ಷಗಳು ಇರುವಾಗ ತಾಯಿ ತಂದೆ ಡೈವರ್ಸ್ ತಗೊಳ್ತಾರೆ. ಆದರೆ ಅವರ ಅಜ್ಜಿ ನವಾಜ್ ಬಾಯಿ ಇವರನ್ನು ಬೆಳೆಸಿ ದೊಡ್ಡವರನ್ನಾಗಿ ಮಾಡ್ತಾರೆ. ಅನಂತರ ನಾವೆಲ್ ಟಾಟಾ ಅವರು ಇನ್ನೊಂದು ಮದುವೆ ಮಾಡಿಕೊಳ್ತಾರೆ. ಈ ದಂಪತಿಗೆ ಹುಟ್ಟಿರುವ ಮಗುವೆ ನೋಯೆಲ್ ಟಾಟಾ. ಇವರು ಪ್ರಸ್ತುತ ಟ್ರೆಂಟ್ ಅಂಡ್ ಟಾಟಾ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಚೇರ್ಮನ್ ಮತ್ತು ಟಾಟಾ ಇಂಟರ್ನ್ಯಾಷನಲ್ ಡೈರೆಕ್ಟರ್. ರತನ್ ಟಾಟಾ ಅವರು ಕಂಪೈನ್ ಸ್ಕೂಲ್ ಹಾಗೆ ಬಿಷಪ್ ಕಾಟನ್ ಸ್ಕೂಲ್ ಸಿಮ್ಲಾ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. ಹೀಗೆ ಇವರ ಸ್ಕೂಲ್ ಮತ್ತು ಕಾಲೇಜ್ ಜರ್ನಿನ ಮುಗಿಸಿ ಕಾರ್ನೆಲ್ ಯೂನಿವರ್ಸಿಟಿನಿಂದ ಆರ್ಕಿಟೆಕ್ಚರ್ ಮತ್ತು ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ನ ಗ್ರ್ಯಾಜುಯೇಟ್ ಪದವಿಯನ್ನು ಪಡಿತಾರೆ. ಗ್ರ್ಯಾಜುಯೇಟ್ ಪೂರ್ತಿಯಾದ ನಂತರ JRD ಟಾಟಾ ಅವರ ಸೂಚನೆ ಮೇರೆಗೆ ಜೇಮ್ಶೆಡ್ಪುರ್ನಲ್ಲಿರುವ ಟಾಟಾ ಸ್ಟೀಲ್ಸ್ನಲ್ಲಿ ಒಬ್ಬ ಸಾಧಾರಣ ಅಪ್ರೆಂಟಿಸ್ ಆಗಿ ತನ್ನ ಜೀವನವನ್ನು ಆರಂಭಿಸುತ್ತಾರೆ. ಅನಂತರ 1971ರಲ್ಲಿ ಆರ್ಥಿಕವಾಗಿ ಸ್ವಲ್ಪ ಕಷ್ಟಗಳನ್ನು ಎದುರಿಸ್ತಾ ಇರ್ತಾರೆ. ನ್ಯಾಷನಲ್ ರೇಡಿಯೋ ಅಂಡ್ ಎಲೆಕ್ಟ್ರಾನಿಕ್ ಕಂಪನಿಯಲ್ಲಿ ಡೈರೆಕ್ಟರ್ ಇನ್ಚಾರ್ಜ್ ಆಗಿ ತಮ್ಮ ಬಾಧ್ಯತೆಗಳನ್ನು ತೆಗೆದುಕೊಳ್ತಾರೆ. 40% ನಷ್ಟಗಳು, 2% ಮಾರ್ಕೆಟ್ ಶೇರ್ನಿಂದ ಕಷ್ಟದಲ್ಲಿರುವ ನ್ಯಾಷನಲ್ ರೇಡಿಯೋ ಅಂಡ್ ಎಲೆಕ್ಟ್ರಾನಿಕ್ ಕಂಪನಿನ ಕೇವಲ 3 ವರ್ಷಗಳಲ್ಲಿ 1975 ಬರೋ ಅಷ್ಟಿಗೆ 2% ನಷ್ಟಗಳು, 25% ಮಾರ್ಕೆಟ್ ಶೇರ್ ಆಗಿ ಇರುವ ಕಂಪನಿಯಾಗಿ ಬದಲಾವಣೆ ಮಾಡ್ತಾರೆ ರತನ್ ಟಾಟಾ ಅವರು. ಆದರೆ ನಂತರದ ದಿನಗಳಲ್ಲಿ ಎಮರ್ಜೆನ್ಸಿ ಆಗಿ ಬಂದಿರುವ ಎಕನಾಮಿಕ್ ರಿಸಿಷನ್, ಯೂನಿಯನ್ ಬಂದ್ಗಳು, ಇವುಗಳ ಪ್ರಭಾವದಿಂದ ಲಾಕೌಟ್ನ ಪ್ರಕಟಣೆ ಮಾಡ್ತಾರೆ. 1981ರಲ್ಲಿ ಡೈರೆಕ್ಟರ್ ಆಫ್ ಟಾಟಾ ಇಂಡಸ್ಟ್ರಿಗೆ ಜವಾಬ್ದಾರಿಗಳನ್ನು ಸ್ವೀಕರಿಸುವ ರತನ್ ಟಾಟಾ ಅವರು ಇನ್ನೊಂದು ಸಲ 1986ರಲ್ಲಿ ಎಂಪ್ರೆಸ್ ಮೇಲ್ ವಿಷಯದಲ್ಲಿ ಇಂತಹದ್ದೇ ಕಹಿ ಅನುಭವಗಳನ್ನು ಎದುರಿಸ್ತಾರೆ. ಹಾಗೆ ರತನ್ ಟಾಟಾ ಅವರ ವ್ಯಾಪಾರದ ಹಾದಿಯಲ್ಲಿ ತುಂಬ ಅವಮಾನಗಳನ್ನು ಎದುರಿಸ್ತಾರೆ. ಅದಕ್ಕೆ ಇವಾಗ ಒಂದು ಉದಾಹರಣೆಯನ್ನು ನೋಡೋಣ.
1998ರಲ್ಲಿ ರತನ್ ಟಾಟಾ ಅವರು ಟಾಟಾ ಇಂಡಿಕಾ ಕಾರ್ಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ರು. ಆ ಕಾರ್ಗಳು ಮೊದಲನೇ ವರ್ಷದಲ್ಲಿ ಫೇಲ್ ಆಗಿದ್ದವು. ಆದ್ದರಿಂದ ಎಲ್ಲರೂ ಟಾಟಾ ಇಂಡಿಕಾನ ಮಾರಿಬಿಡಬೇಕೆಂದು ಸಲಹೆಗಳನ್ನು ಕೊಟ್ಟಿದ್ರು. ಅದಕ್ಕೆ ರತನ್ ಟಾಟಾ ಅವರು ಕೂಡ ಒಪ್ಪಿಕೊಂಡು ಇಂಡಿಕಾ ಕಾರ್ಸ್ ವ್ಯಾಪಾರವನ್ನು ಮಾರುವುದಕ್ಕೋಸ್ಕರ ಅಮೆರಿಕಾದಲ್ಲಿ ಫೋರ್ಡ್ ಕಂಪನಿಗೆ ಟಾಟಾ ಮತ್ತು ಅವರ ಟೀಮ್ ಹೋಗಿದ್ರು. ಆದರೆ ಆ ಮೀಟಿಂಗ್ನಲ್ಲಿ ಫೋರ್ಡ್ ಕಂಪನಿ ಚೇರ್ಮನ್ ರತನ್ ಟಾಟಾ ಅವರಿಗೆ ಈ ಥರ ಹೇಳ್ತಾರೆ, ನಿಮಗೆ ಕಾರ್ಸ್ ಯಾವ ಥರ ತಯಾರಿ ಮಾಡಬೇಕೆಂದು ತಿಳಿಯದೇ ಇರುವಾಗ ಕಾರ್ ಬಿಸ್ನೆಸ್ನ ಯಾಕೆ ಸ್ಟಾರ್ಟ್ ಮಾಡಿದ್ದೀರಾ ಎಂದು ರತನ್ ಟಾಟಾ ಅವರನ್ನು ಮತ್ತು ಅವರ ಟೀಮ್ನ ಅವಮಾನ ಮಾಡಿ ಕಳಿಸ್ತಾರೆ. ಆದ್ದರಿಂದ ರತನ್ ಟಾಟಾ ಅವರು ಆ ಡೀಲ್ ಮಾತನಾಡದೆ ವಾಪಸ್ ಮತ್ತು ಮುಂಬೈಗೆ ಬಂದುಬಿಡ್ತಾರೆ. ಕೆಲವು ವರ್ಷಗಳ ನಂತರ ಟಾಟಾ ಇಂಡಿಕಾ ನಷ್ಟಗಳನ್ನು ಸಮರ್ಥವಾಗಿ ಎದುರಿಸಿ ಲಾಭಗಳ ಹಾದಿಯನ್ನು ಹಿಡಿಯುತ್ತೆ. ಅದೇ ಸಮಯದಲ್ಲಿ ಫೋರ್ಡ್ ಕಂಪನಿಗೆ ಸೇರಿರುವ ಲಕ್ಸರಿ ಕಾರ್ಸ್ ಆದಂತಹ ಜಾಗ್ವಾರ್ ಮತ್ತು ಲ್ಯಾಂಡ್ ರೋವರ್ ಕಂಪನಿಗಳು ತುಂಬ ಅಂದರೆ ತುಂಬ ನಷ್ಟ ಅನುಭವಿಸುತ್ತಿರುವ ಕಾಲವದು. ಆ ಸಮಯದಲ್ಲಿ ರತನ್ ಟಾಟಾ ಅವರು ಫೋರ್ಡ್ ಕಂಪನಿಗೆ ಹೀಗೆ ಹೇಳ್ತಾರೆ, ನಿಮ್ಮ ಆ ಎರಡು ಕಂಪನಿಗಳಾದ ಜಾಗ್ವಾರ್ ಮತ್ತು ಲ್ಯಾಂಡ್ ರೋವರ್ಗಳನ್ನು ನಾನು ಕೊಂಡ್ಕೊಳ್ತೀನಿ ಎಂದು ಆಫರ್ ಮಾಡ್ತಾರೆ. ಈ ಬಾರಿ ಫೋರ್ಡ್ ಕಂಪನಿಗೆ ಸೇರಿರುವ ಟೀಮ್ ಅಮೆರಿಕಾದಿಂದ ಮುಂಬೈಗೆ ಬಂದು ರತನ್ ಟಾಟಾ ಅವರನ್ನು ಭೇಟಿಯಾಗುತ್ತೆ. ಆ ಥರ ನಷ್ಟಗಳಲ್ಲಿರುವ ಜಾಗ್ವಾರ್ ಮತ್ತು ಲ್ಯಾಂಡ್ ರೋವರ್ಗಳನ್ನು ಸುಮಾರು 9,300 ಕೋಟಿ ರೂಪಾಯಿಗಳಿಗೆ ಟೇಕ್ ಓವರ್ ಮಾಡಿ ಆ ಎರಡು ಕಂಪನಿಗಳನ್ನು ಮತ್ತೆ ಲಾಭಗಳ ಹಾದಿಯನ್ನು ಹಿಡಿಯುವ ಥರ ಮಾಡ್ತಾರೆ. ಈ ವಿಧವಾಗಿ ಯಾರು ತನ್ನನ್ನು ಅವಮಾನಿಸಿ ಗೇಲಿ ಮಾಡಿದ್ದಾರೋ ಅವರನ್ನೇ ತನ್ನ ಹತ್ತಿರಕ್ಕೆ ಬರುವ ಹಾಗೆ ಮಾಡಿಕೊಂಡಿದ್ದರು ರತನ್ ಟಾಟಾ ಅವರು. ಇದೊಂದೇ ಅಲ್ಲ, ಯುರೋಪ್ಗೆ ಸೇರಿರುವ ಕೋರಸ್ ಎನ್ನುವ ಸ್ಟೀಲ್ ಕಂಪನಿನ ಕೂಡ ಪರ್ಚೇಸ್ ಮಾಡ್ತಾರೆ. ಅದೇ ಥರ ಇಂಗ್ಲೆಂಡ್ಗೆ ಸೇರಿರುವ ಟೆಟ್ಲಿ ಟೀ ಎನ್ನುವ ಕಂಪನಿ ಕೂಡ ಪರ್ಚೇಸ್ ಮಾಡಿ ಟಾಟಾ ಟೀನಲ್ಲಿ ಜೋಡಿಸಿರುವುದರಿಂದ ಪ್ರಪಂಚದಲ್ಲೇ ಎರಡನೆಯ ಅತಿ ದೊಡ್ಡ ಟೀ ಕಂಪನಿಯಾಗಿ ಟಾಟಾ ಟೀ ಬೆಳೆದಿದೆ. ಒಂದು ಕಾಲದಲ್ಲಿ ಯಾವ ಬ್ರಿಟಿಷ್ನವರು ನಮ್ಮ ಭಾರತೀಯರನ್ನು ಆಳಿದರೋ ಇವಾಗ ಅದೇ ಬ್ರಿಟಿಷ್ನವರಿಗೆ ತಮ್ಮ ಪ್ರೊಫೈಲ್ ಕೆಳಗಡೆ ಜಾಬ್ಗಳನ್ನು ಕೊಡುವ ಮಟ್ಟಕ್ಕೆ ರತನ್ ಟಾಟಾ ಅವರು ಬೆಳೆದಿದ್ದಾರೆ ಎಂದು ಹೇಳಲು ಅತ್ಯಂತ ಹೆಮ್ಮೆ ಮತ್ತು ಖುಷಿ ಆಗುತ್ತೆ. ಇವಿಷ್ಟೇ ಅಲ್ಲ, ಬೇರೆ ದೇಶಗಳಿಗೆ ಸೇರಿರುವ ಸುಮಾರು 22ಕ್ಕೂ ಮೇಲ್ಪಟ್ಟು ಅಂತರ್ಜಾತೀಯ ಸಂಸ್ಥೆಗಳನ್ನು ಟಾಟಾ ಗ್ರೂಪ್ನಲ್ಲಿ ಸೇರಿಸಿಕೊಂಡು ಟಾಟಾನ ಒಂದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಆಗಿ ಬದಲಾವಣೆ ಮಾಡಿದರು ರತನ್ ಟಾಟಾ ಅವರು. ಟಾಟಾ ಕಂಪನಿಯವರು ಯಾವಾಗಲೂ ನಮ್ಮ ಭಾರತವನ್ನು ಕೇವಲ ಒಂದು ಎಕನಾಮಿಕ್ ಸೂಪರ್ ಪವರ್ ಆಗಬೇಕೆಂದು ಬಯಸದೆ ನಮ್ಮ ಭಾರತ ದೇಶ ಒಂದು ಸಂತೋಷದಾಯಕವಾದ ದೇಶವಾಗಿ ಬೆಳೆಯಬೇಕೆಂದು ಅಂದ್ಕೊಳ್ತಾರೆ. ಅದಕ್ಕೆ ಅವರು ಬಡವ ಮತ್ತು ಮಧ್ಯಮ ವರ್ಗದ ಜನರಿಗೆ ಅತ್ಯಂತ ಹೆಚ್ಚು ಕೆಲಸ ಮಾಡ್ತಾರೆ. ಅದಕ್ಕೆ ಒಳ್ಳೆಯ ಉದಾಹರಣೆಯೇ ನಾನು ವಿಡಿಯೋ ಸ್ಟಾರ್ಟಿಂಗ್ನಲ್ಲಿ ಹೇಳಿರುವ ಟಾಟಾ ನ್ಯಾನೋ ಕಾರ್. ಈ ನ್ಯಾನೋ ಕಾರ್ನ ತಯಾರಿ ಮಾಡುವುದಕ್ಕೆ ಮೊದಲು ಇಂಜಿನಿಯರ್ಸ್ನ ಕರೆಸ್ತಾರೆ. ಆದರೆ ಅವರು 100,000 ರೂಪಾಯಿಗಳಲ್ಲಿ ಕಾರ್ನ ತಯಾರಿ ಮಾಡುವುದು ಅಸಾಧ್ಯ ಎಂದು ಹೇಳಿದರು. ಆದರೂ ರತನ್ ಟಾಟಾ ಅವರು ಕೇಳಲಿಲ್ಲ, ಧೈರ್ಯದಿಂದ ಮುಂದೆ ಹೆಜ್ಜೆಯನ್ನು ಹಾಕಿದರು. ಕೊನೆಗೆ ಪ್ರಪಂಚದಲ್ಲೇ ಅತಿ ಕಡಿಮೆ ಬೆಲೆಯ ಕಾರ್ನ ಬಿಡುಗಡೆ ಮಾಡ್ತಾರೆ. ಇಡೀ ಪ್ರಪಂಚವೇ ಆಶ್ಚರ್ಯಗೊಳ್ಳುತ್ತೆ. ಆದರೆ ಕೆಲವು ಕಾರಣಗಳಿಂದ ಟಾಟಾ ನ್ಯಾನೋ ಕಾರ್ ಸ್ವಲ್ಪ ಫೇಲ್ ಆಗುತ್ತೆ. ನ್ಯಾನೋ ಕಾರ್ ತಯಾರಿ ಮಾಡುವವರಿಂದ 1,000 ಕೋಟಿಗಟ್ಟಲೆ ನಷ್ಟ ಬರ್ತಾ ಇದ್ದರೂ ಸಹ ರತನ್ ಟಾಟಾ ಅವರು ಅವುಗಳನ್ನು ತಯಾರಿ ಮಾಡಲು ನಿಲ್ಲಿಸಲಿಲ್ಲ. ಯಾಕಂದರೆ ಅದು ಅವರ ಕನಸಿನ ಕಾರು. ಕಾರಿನಲ್ಲಿ ಅಡ್ಡಾಡಬೇಕು ಎನ್ನುವ ಪ್ರತಿಯೊಬ್ಬ ಬಡವರ ಕನಸನ್ನು ನೆರವೇರಿಸುವುದೇ ಅವರ ಕನಸು. ರತನ್ ಟಾಟಾ ಅವರು ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ತನ್ನ ಸುದೀರ್ಘ ಪ್ರಯಾಣದಲ್ಲಿ ಎಷ್ಟು ಅವಮಾನಗಳ ಸರಮಾಲೆಯೇ ಎದುರಿಸಬೇಕಾಗಿತ್ತು. ನ್ಯಾನೋ ಕಾರ್ಸ್ ತಯಾರಿಗೋಸ್ಕರ ಪಶ್ಚಿಮ ಬಂಗಾಳದಲ್ಲಿ ಒಂದು ಪ್ಲಾಂಟ್ ಎಲ್ಲ ನಿರ್ಮಾಣವಾದ ನಂತರ ಅಲ್ಲಿಯ ಜನರು ವಿರೋಧ ಮಾಡಿರುವುದರಿಂದ ಒಟ್ಟು ಪ್ಲಾಂಟ್ ಎಲ್ಲವನ್ನು ಪಶ್ಚಿಮ ಬಂಗಾಳದಿಂದ ಗುಜರಾತ್ಗೆ ಶಿಫ್ಟ್ ಮಾಡುವುದಕ್ಕೆ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದರು. ಅದೇ ಸಾಲಿಗೆ ಸೇರಿದ ಇನ್ನೊಂದು ವಿಷಯ ಅಂದರೆ 2008ರಲ್ಲಿ ಟಾಟಾ ಗ್ರೂಪ್ಗೆ ಸೇರಿರುವ ತಾಜ್ ಹೋಟೆಲ್ ಮೇಲೆ ಟೆರರಿಸ್ ದಾಳಿ ಮಾಡಿರುವುದು. ಈ ಥರ ತುಂಬ ಕಷ್ಟಗಳನ್ನು ಧೈರ್ಯದಿಂದ ಎದುರಿಸ್ತಾರೆ ನಮ್ಮ ರತನ್ ಟಾಟಾ ಅವರು. ನಮಗೆ ಗೊತ್ತಿರಲಾರದಂತಹ ಇನ್ನೊಂದು ವಿಷಯ ಏನೆಂದರೆ ಇವರು ಮದುವೆ ಕೂಡ ಮಾಡಿಕೊಂಡಿಲ್ಲ. ಅದಕ್ಕೆ ಕಾರಣ ಅವರು ಅಮೆರಿಕಾದಲ್ಲಿರುವಾಗ ಒಂದು ಹುಡುಗಿಯನ್ನು ಇಷ್ಟಪಟ್ಟಿದ್ದರು ಮತ್ತು ಪ್ರೀತಿಯಲ್ಲಿ ಕೂಡ ಬಿದ್ದಿದ್ದರು. ಆದರೆ ಸ್ಟಡಿಯೆಲ್ಲ ಪೂರ್ತಿಯಾದ ನಂತರ ಟಾಟಾ ಅವರು ಅಮೆರಿಕಾದಿಂದ ಇಂಡಿಯಾಗೆ ಬರಬೇಕಾಗಿತ್ತು. ಆ ಹುಡುಗಿ ಕೂಡ ಇಂಡಿಯಾಗೆ ಬರಲು ಇಷ್ಟಪಟ್ಟಿದ್ದರು. ಆದರೆ ಅವಳು ಬರುವ ಸಮಯದಲ್ಲೇ ಇಂಡಿಯಾ ಮತ್ತು ಚೀನಾಗೆ ನಡುವೆ ಯುದ್ಧ ನಡೆಯುತ್ತಿರುವುದರಿಂದ ಆ ಹುಡುಗಿ ಭಯದಿಂದ ಇಂಡಿಯಾಗೆ ಬರಲು ಆಗಲಿಲ್ಲ. ಬದಲಿಗೆ ಅಮೆರಿಕಾದಲ್ಲೇ ಇನ್ನೊಬ್ಬರನ್ನು ಮದುವೆ ಮಾಡಿಕೊಂಡಿದ್ದಾಳೆಂದು ರತನ್ ಟಾಟಾ ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ರು. ಇದು ಆದ ನಂತರ ಅವರು ಮದುವೆಯ ಬಗ್ಗೆ ಯಾವತ್ತೂ ಯೋಚನೆ ಕೂಡ ಮಾಡಿಲ್ವಂತೆ. ರತನ್ ಟಾಟಾ ಅವರಿಗೆ ಈಗ ಸುಮಾರು 80 ವರ್ಷಗಳು ಆದರೂ ಸಹ ಅವರಲ್ಲಿ ಸ್ಪೀಡ್ ಎನ್ನುವುದು ಇನ್ನೂ ಕೂಡ ಕಡಿಮೆಯೇ ಆಗಿಲ್ಲ. ಇವತ್ತಿಗೂ ಕೂಡ 1 ಗಂಟೆಗೆ 2,000 ಕಿಲೋಮೀಟರ್ಸ್ ವೇಗದಿಂದ ಪ್ರಯಾಣ ಮಾಡುವ ಫಾಲ್ಕನ್ ವಿಮಾನಗಳನ್ನು, ಹೆಲಿಕಾಪ್ಟರ್ಸ್ಗಳನ್ನು ಮತ್ತು ಸೂಪರ್ ಫಾಸ್ಟ್ ಕಾರ್ಸ್ಗಳನ್ನು ನಡೆಸುವುದು ಇವರ ಹಾಬಿ. ರತನ್ ಟಾಟಾ ಅವರಿಗೆ ಯೂತ್ ಮೇಲೆ ಅಂದರೆ ಯುವಶಕ್ತಿಯ ಮೇಲೆ ಅವರಿಗೆ ತುಂಬ ಅಂದರೆ ತುಂಬ ನಂಬಿಕೆ ಇದೆ. ಅದಕ್ಕೆ ಅವರು ಸ್ನ್ಯಾಪ್ಡೀಲ್, ಪೇಟಿಎಂ, ಕಾರ್ದೇಕೋ, ಓಲಾ, ಕ್ಸಿಯೋಮಿ
ಈ ತರ 39ಕ್ಕೂ ಮೇಲ್ಪಟ್ಟು ಸ್ಟಾರ್ಟ್ಅಪ್ಸ್ ಗಳನ್ನ ಇನ್ವೆಸ್ಟ್ ಮಾಡಿ ಯೂತ್ಸ್ ನ ಪ್ರೋತ್ಸಾಹ ಮಾಡ್ತಾನೆ ಬಂದಿದ್ದಾರೆ. ಸಾಧಾರಣವಾಗಿ ವ್ಯಾಪಾರವೆಂದರೆ ಲಾಭಗಳು, ಪ್ರತಿಷ್ಠೆ, ವಾರಸುದಾರರು ಈ ತರ ಇರುತ್ತೆ. ಆದರೆ ಟಾಟಾ ಅವರ ಮನೆತನ ಆ ತರ ಅಲ್ಲ. ಟಾಟಾ ಗ್ರೂಪ್ ಯಾವಾಗಲೂ ಕೂಡ ತನ್ನ ಕುಟುಂಬಕ್ಕೋಸ್ಕರವೋ ಅಥವಾ ಆಸ್ತಿಯನ್ನ ಸಂಪಾದನೆ ಮಾಡುವುದಕ್ಕೋಸ್ಕರವೋ ವ್ಯಾಪಾರವನ್ನ ಮಾಡುತ್ತಾ ಬಂದಿಲ್ಲ. ಕಂಪನಿಗೆ ಬರುವ ಲಾಭಗಳಲ್ಲಿ ಶೇಕಡ 66% ಸಮಾಜ ಸೇವೆಗೋಸ್ಕರ ವೆಚ್ಚ ಮಾಡುವ ಒಂದೇ ಒಂದು ಕಂಪನಿ ಈ ಟಾಟಾ ಕಂಪನಿ. ನಿಮಗೆ ಗೊತ್ತಾ, ಒಂದು ವೇಳೆ ಟಾಟಾ ಕಂಪನಿ 66% ಹಣವನ್ನ ಚಾರಿಟಿಗೆ ಕೊಟ್ಟಿಲ್ಲ ಅಂದ್ರೆ ವರ್ಲ್ಡ್ ಟಾಪ್ 3 ರಿಚೆಸ್ಟ್ ಪರ್ಸನ್ ಅಲ್ಲಿ ಇವರು ಒಬ್ಬರಾಗಿ ಇರ್ತಾ ಇದ್ರು. ಟಾಟಾ ಕಂಪನಿಯವರು ತಾವು ಸಂಪಾದನೆ ಮಾಡುವುದರಲ್ಲಿ ಸಮಾಜಕ್ಕೆ ಹೆಚ್ಚು ವೆಚ್ಚವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಭಾರತೀಯರಲ್ಲಿ ಟಾಟಾ ಅಂದರೆ ಒಂದು ಬಲವಾದ ನಂಬಿಕೆಯಾದ ಬ್ರ್ಯಾಂಡ್ ಆಗಿ ಉಳಿದುಬಿಟ್ಟಿದೆ. ಪ್ರಾಮಾಣಿಕತೆ, ನೈತಿಕತೆಯ ಬೆಲೆಗಳು ಟಾಟಾ ಗ್ರೂಪ್ DNAಯಲ್ಲೇ ಇದಾವೆ. ಆದ್ದರಿಂದಾನೇ ತಾಜ್ ಹೋಟೆಲ್ನಲ್ಲಿ ಉಗ್ರವಾದಿಗಳು ದಾಳಿಯನ್ನ ಮಾಡಿದಾಗ ಅಲ್ಲಿಂದ ಉದ್ಯೋಗಿಗಳು ಮಾಡಿರುವ ಸಾಹಸವೇ ಇದಕ್ಕೆ ನಿದರ್ಶನ ಅಂತ ಹೇಳಬಹುದು. ಅಷ್ಟು ಭಯಂಕರವಾದ ಪರಿಸ್ಥಿತಿಯಲ್ಲಿ ಕೂಡ ಯಾವ ಉದ್ಯೋಗಿ ಕೂಡ ತಮ್ಮ ಪ್ರಾಣವನ್ನ ಬದಿಗಿಟ್ಟು ತಮ್ಮ ಹೋಟೆಲ್ನಲ್ಲಿ ತಂಗಿರುವ ಸುಮಾರಾಗಿ 1500 ಮೇಲ್ಪಟ್ಟು ಅತಿಥಿಗಳನ್ನ ಕಾಪಾಡ್ತಾರೆ. ಆ ಪ್ರಯತ್ನದ ಭಾಗವಾಗಿ ಈ ಪ್ರಾಣ ಉಳಿಸುವ ಕೆಲಸ ಮಾಡುವಾಗ ಹೋಟೆಲ್ನಲ್ಲಿ ಉದ್ಯೋಗಿಗಳು ಪ್ರಾಣಗಳನ್ನ ಕೂಡ ಬಿಟ್ಟಿದ್ರು. ಆ ಒಂದು ಘಟನೆಯಿಂದ ಜೀವಗಳಿಗೆ ಮತ್ತು ಮೌಲ್ಯಗಳಿಗೆ ಎಷ್ಟು ಪ್ರಾಧಾನ್ಯತೆಯನ್ನ ಕೊಡುತ್ತಾರೆಂದು ಇಡೀ ಈ ಪ್ರಪಂಚಕ್ಕೆ ಅರ್ಥವಾಗಿದೆ. ಅದೇ ತರ ಟಾಟಾ ಟ್ರಸ್ಟ್ಗಳು ದೇಶದಲ್ಲಿ ಅತ್ಯಂತ ಕಡಿಮೆ ಜನಸಂಖ್ಯೆ ಇರುವ ದೇಶದ ಮೂಲೆ ಮೂಲೆಗಳಲ್ಲಿ ಪ್ರದೇಶಗಳಲ್ಲಿರುವ ಜನರ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡುವ ಮಾರ್ಗವಾಗಿ ಟಾಟಾ ಸಂಸ್ಥೆ ತುಂಬಾ ಕಷ್ಟಪಟ್ಟಿದೆ. ಇಂದಿಗೂ ನಮ್ಮ ದೇಶದಿಂದ ಹಿಡಿದು ವಿದೇಶಗಳಲ್ಲಿ ಓದುತ್ತಿರುವ ಎಷ್ಟೋ ಜನ ಭಾರತೀಯ ವಿದ್ಯಾರ್ಥಿಗಳಿಗೆ ಟಾಟಾ ಟ್ರಸ್ಟ್ನಿಂದ ಸ್ಕಾಲರ್ಶಿಪ್ ಸಿಗ್ತಾ ಇದ್ದಾವೆ. ಅಷ್ಟೇ ಅಲ್ಲ, ಅಮೆರಿಕಾದಲ್ಲಿರುವ ಹಾರ್ವರ್ಡ್ ಯೂನಿವರ್ಸಿಟಿಗೆ 300 ಕೋಟಿ ರೂಪಾಯಿಗಳನ್ನು ಡೊನೇಟ್ ಮಾಡಿದರು ರತನ್ ಟಾಟಾ ಅವರು. ಅದಕ್ಕೆ ಹಾರ್ವರ್ಡ್ ಯೂನಿವರ್ಸಿಟಿ ತಮ್ಮ ಕ್ಯಾಂಪಸ್ನಲ್ಲಿ ಒಂದು ಭವನಕ್ಕೆ ಗೌರವವಾಗಿ ಟಾಟಾ ಹಾಲ್ ಎಂದು ಹೆಸರಿಡಲಾಗಿದೆ. ಅಷ್ಟೇ ಏಕೆ, ಕಳೆದ ವರ್ಷ ದೀಪಾವಳಿಗೆ ಗಿಫ್ಟ್ ಆಗಿ ಕ್ಯಾನ್ಸರ್ ಪೇಷಂಟ್ಸ್ಗಳಿಗಾಗಿ ಸುಮಾರು 1,000 ಕೋಟಿ ರೂಪಾಯಿಗಳನ್ನು ಡೊನೇಟ್ ಮಾಡಿದರು ರತನ್ ಟಾಟಾ ಅವರು. ಇವರು ಮಾಡಿರುವ ಸೇವೆಗಳಿಗೆ ನೆನಪಿಗಾಗಿ ಭಾರತ ಸರ್ಕಾರ ಪದ್ಮಭೂಷಣ, ಪದ್ಮವಿಭೂಷಣಗಳಿಂದ ಗೌರವವನ್ನು ನೀಡಿದೆ. ಪ್ರಪಂಚದಲ್ಲಿ ಕೆಲವು ವಿಶ್ವವಿದ್ಯಾನಿಲಯಗಳು ಅವರನ್ನ ಡಾಕ್ಟರೇಟ್ ಕೊಟ್ಟು ಸತ್ಕಾರ ಮಾಡಿದೆ. ಇಡೀ ಬಿಸ್ನೆಸ್ ಪ್ರಪಂಚಕ್ಕೆ ಆದರ್ಶವಾಗಿರುವ ರತನ್ ಟಾಟಾ ನಮ್ಮ ದೇಶಕ್ಕೆ ಸೇರಿರುವ ವ್ಯಕ್ತಿಯಾಗಿರುವುದು ನಮ್ಮ ಹೆಮ್ಮೆ ಅಂತ ಹೇಳಬಹುದು. ಒಂದು ಟೈಮ್ನಲ್ಲಿ ವ್ಯಾಪಾರ ಮಾಡುವುದಕ್ಕೆ ಅನ್ಫಿಟ್ ಅಂತ ಹೇಳಿದ್ರು. ಆದರೆ ಇವಾಗ 10,000 ಕೋಟಿ ಬೆಲೆ ಬಾಳುವ ಸಂಸ್ಥೆಯನ್ನ ತನ್ನ ನಾಯಕತ್ವದಲ್ಲಿ 7,00,000 ಕೋಟಿ ರೂಪಾಯಿಗಳ ವ್ಯಾಪಾರ ಸಾಮ್ರಾಜ್ಯವಾಗಿ ಬದಲಾವಣೆ ಮಾಡಿದ್ರು ರತನ್ ಟಾಟಾ ಅವರು. ಇವಾಗ ಟಾಟಾ ಸಂಸ್ಥೆ ಹೆಜ್ಜೆ ಇಡಲಾರದಂತಹ ರಂಗ ಯಾವುದೂ ಇಲ್ಲ. ಟಾಟಾ ಸ್ಟೀಲ್ಸ್, ಟಾಟಾ ಮೋಟರ್ಸ್, ಟಾಟಾ ಟೀ, ಸಾಫ್ಟ್ವೇರ್ ರಂಗದಲ್ಲಿ TCS, ಟೆಲಿಸರ್ವಿಸಸ್, ಕೆಮಿಕಲ್ಸ್, ಹೋಟೆಲ್ಸ್, ಎಲೆಕ್ಟ್ರಾನಿಕ್ಸ್, ಇನ್ಸೂರೆನ್ಸ್ ಕಂಪನಿಗಳು ಈ ಥರ ಸುಮಾರಾಗಿ 96ಕ್ಕೂ ಹೆಚ್ಚು ಮೇಲ್ಪಟ್ಟು ವ್ಯಾಪಾರಗಳನ್ನು ನಡೆಸ್ತಾ ಇದೆ ಈ ಟಾಟಾ ಸಂಸ್ಥೆ. ಇಷ್ಟು ದೊಡ್ಡ ಬಿಸ್ನೆಸ್ಮೆನ್ ಆದರೂ ಅವರ ಲೈಫ್ ಸ್ಟೈಲ್ ತುಂಬ ಸಿಂಪಲ್ ಆಗಿರುತ್ತೆ. ಮೀಡಿಯಾಗೆ ಮತ್ತು ಮೀಟಿಂಗ್ಸ್ಗೆ ದೂರ ಇರ್ತಾರೆ. ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಇರುವ ಚೂರು ಅಹಂಕಾರ, ಗರ್ವ ಎನ್ನುವುದು ಇರಲಾರದಂತಹ ವ್ಯಕ್ತಿ ರತನ್ ಟಾಟಾ ಅವರು. ದುಡ್ಡಿನ ವಿಷಯದಲ್ಲಿ ಅವರು ಅಷ್ಟು ದೊಡ್ಡ ಧನವಂತರು ಆಗಿರದೇ ಇರಬಹುದು ಈ ಪ್ರಪಂಚದಲ್ಲಿ, ಆದರೆ ಒಳ್ಳೆಯ ಗುಣಗಳಲ್ಲಿ, ಮೌಲ್ಯಯುತ ವ್ಯಕ್ತಿಗಳಲ್ಲಿ ಅವರು ಅತಿ ಕುಬೇರರು ಮತ್ತು ಅತ್ಯಂತ ಶ್ರೀಮಂತ ವ್ಯಕ್ತಿ ಈ ಪ್ರಪಂಚದಲ್ಲಿ ಅಂತ ಘಂಟಾಘೋಷವಾಗಿ ಹೇಳಬಹುದು. ಅದಕ್ಕೆ ಇಂದಿಗೂ ಭಾರತೀಯರೆಲ್ಲರೂ ಇಷ್ಟಪಡುವ, ಗೌರವವನ್ನು ನೀಡುವ ಬಿಸ್ನೆಸ್ ಮ್ಯಾನ್ ಆಗಿ ರತನ್ ಟಾಟಾ ಅವರು ಅಗ್ರಜ ಸ್ಥಾನದಲ್ಲಿ ನಿಲ್ಲುತ್ತಾರೆ. ಸ್ನೇಹಿತರೆ, ಒಂದು ಚಿಕ್ಕ ರಿಕ್ವೆಸ್ಟ್. ಸಿನಿಪ್ರಿಯರಿಗಾಗಿ ಒಂದು ಪ್ರತ್ಯೇಕ ಚಾನಲ್ ಮಾಡಿದ್ದೀವಿ. ಆ ಚಾನಲ್ನ ಹೆಸರು ಮಸ್ತ್ ಮೂವಿ ಮಗ. ಇದರಲ್ಲಿ ಹಾಲಿವುಡ್ನ ಊಲ್ಫ್ ಆಫ್ ದ ವಾಲ್ ಸ್ಟ್ರೀಟ್ ಮೂವಿನ ಕನ್ನಡದಲ್ಲಿ ಸರಳ ಭಾಷೆಯಲ್ಲಿ ವಿವರಣೆ ಮಾಡಿದ್ದೀವಿ. ವಿಡಿಯೋ ಲಿಂಕ್ನ ಕೆಳಗಡೆ ಇರುವ ಡಿಸ್ಕ್ರಿಪ್ಷನ್ನಲ್ಲಿ ಕೊಡಲಾಗಿದೆ, ನೋಡಿ ಆನಂದಿಸಿ. ಹಾಗೆ ಇನ್ನು ಹಲವು ಮಸ್ತ್ ಮೂವಿಗಳ ವಿವರಣೆಯನ್ನು ಕನ್ನಡದಲ್ಲಿ ಕೇಳಲು ಈ ಕೂಡಲೇ ನಮ್ಮ ಮಸ್ತ್ ಮೂವಿ ಮಗ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಮೇಲೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಇಂತಹ ಇಂಟ್ರೆಸ್ಟಿಂಗ್ ವಿಷಯಗಳು ತಿಳಿದುಕೊಳ್ಳುವುದಕ್ಕೋಸ್ಕರ ಈ ನಮ್ಮ ಕನ್ನಡ ಟ್ರೆಷರ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಹಾಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.